ಬಿಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ ಖಾತೆ ಕಾರಣ ಜೈ ಭವಾನಿ ಜೈ ಬಜರಂಗ ಬಲಿ ಈಗ ನಡೆದಿರುವಂಥ ಯುದ್ಧ ಜೈ ಭವಾನಿ ಮತ್ತು ಜೈ ಬಜರಂಗ ಬಲಿಯ ನಡುವೆ ಯುದ್ಧ ನಡೆದಿದೆ ಈ ಯುದ್ಧ ಯಾಕೆ ಆರಂಭವಾಗಿದೆ ಚುನಾವಣಾ ಆಯೋಗದವರು ಉದ್ಧವ್ ಠಾಕ್ರೆ ಬಣ್ಣದ ಶಿವಸೇನೆ ಅವರಿಗೆ ಒಂದು ನೋಟಿಸ್ ಅನ್ನು ನೀಡಿದ್ದಾರೆ ನಿಮ್ಮ ಪದ್ಯದಲ್ಲಿ ನಿಮ್ಮ ಪಕ್ಷದ ಚುನಾವಣಾ ಚಿಹ್ನೆ ಪಂಜು ಹೊಸದಾಗಿ ಕೊಟ್ಟಿರುವಂಥ ಚಿಹ್ನೆ ಪಂಜು ಅದಕ್ಕಾಗಿ ನೀವು ಬರೆದಿರುವಂಥ ಪದ್ಯದಲ್ಲಿ ಹಿಂದೂ ಶಬ್ದ ಇದೆ ಜೈ ಭವಾನಿ ಅಂತ ಇದೆ ಅದನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಉದ್ಧವ್ ಅವರು ಯಾವುದೇ ಕ್ರಮ ತೆಗೆದುಕೊಂಡರೂ ಆ ಪದ್ಯದ ಈ ಶಬ್ದಗಳನ್ನು ತೆಗೆಯುವುದಿಲ್ಲ ನಿಮ್ಮ ಪ್ರಧಾನಿ ಬಿ ಮೋದಿಯವರು ಜೈ ಬಜರಂಗ ಬಲಿ ಅಂತ ಹೇಳಿ ಮತ ಚಲಾಯಿಸಿ ಅಂತ ಒಂದು ಬಾರಿ ಹೇಳಿದ್ದಾರೆ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಾ ರಾಮ ಮಂದಿರ ಕಟ್ಟಿದ್ದಕ್ಕಾಗಿ ನಮಗೆ ಮತ ಕೊಡಿ ಅಂತ ಹೇಳಿದ್ರು ನೀವು ಕ್ರಮ ತೆಗೆದುಕೊಂಡಿದ್ದೀರಾ ಉದ್ಧವ್ ಅವರು ಚುನಾವಣೆ ಅವರಿಗೆ ದೀರ್ಘವಾದ ಪತ್ರವನ್ನು ಬರೆದು ಯಾವುದೇ ಕಾರಣಕ್ಕೂ ಜೈ ಭವಾನಿ ಅನ್ನುವಂಥ ನಮ್ಮ ಪದ್ಯದಲ್ಲಿರುವ ಶಬ್ದವನ್ನು ತೆಗೆಯುವುದಿಲ್ಲ ಅಂತ ಖಡಾಖಂಡಿತವಾಗಿ ತಿಳಿದಿದ್ದಾರೆ ಈ ಜೈ ಭವಾನಿ ಮತ್ತು ಜೈ ಬಜರಂಗ ಬಳಿ ಯುದ್ಧ ಎಲ್ಲಿಯವರೆಗೆ ಮುಂದುವರಿತದೆ ಅಂತ ಗೊತ್ತಿಲ್ಲ ಬಹುಶಃ ಚುನಾವಣೆ ಮುಗಿಯವರಿಗೆ ಮುಂದುವರಿಬೋದು ಅನಂತರ ಯಥಾ ಪ್ರಕಾರ ತಣ್ಣಗಾಗಿ ಹೋಗ್ಬೋದು ಪ್ರಧಾನಿ ಮೋದಿ ಜೈ ಬಜರಂಗ ಬಲಿ ಜೈ ಭವಾನಿ ಹಿಂದೂ ಈ ಶಬ್ದಗಳನ್ನು ಹೇಳುವಾಗ ಇನ್ನೂ ಕೂಡ ನೆನಪಾಗ್ತದೆ ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನೂರು ಬಳಿಯ ಹರ್ನರ್ಪಾಡು ಅನ್ನುವಂಥ ಒಂದು ಜಾಗದಲ್ಲಿ ತಿರುವಾರ್ ಕಾಟು ಕಾಟು ಅನ್ನುವಂಥ ಒಂದು ಜಾಗದಲ್ಲಿ ಕೋಳಿ ಪ್ರಸಾದವನ್ನು ಕೊಡುವಂಥ ಒಂದು ದೇವಸ್ಥಾನ ಇದೆ ಭಗವತಿ ದೇವಸ್ಥಾನ ಅದು ಅಲ್ಲಿ ಪ್ರಸಾದವಾಗಿ ಕೋಳಿಯ ಖಾದ್ಯವನ್ನು ನೀಡಲಾಗ್ತದೆ ಇದರಲ್ಲಿ ಏನು ವಿಶೇಷ ಅಂತೇಳಿದ್ರ ಈಗ ಬಹಳ ಹಿಂದೂಗಳು ಮಾಂಸಾಹಾರವೇ ಇಲ್ಲ ಅನ್ನುವಂಥ ಕೆಲವರು ಮೂರು ಪರ್ಸೆಂಟ್ ಇರೋದವ್ರು ಹೇಳೋರು ಆದರೆ ತೊಂಬತ್ತೆಂಟು ತೊಂಬತ್ತೇಳು ಪರ್ಸೆಂಟ್ ತಿನ್ನುವ ಮೂರ್ಖರು ಅದನ್ನು ಕೇಳ್ಕೊಳ್ತಾ ಇರ್ತಾರೆ ಆದರೆ ನಮ್ಮ ದೈವಗಳು ಕೋಳಿ ಖಾದ್ಯಗಳನ್ನೇ ಬಯಸ್ತವೆ ನಮ್ಮ ಅಷ್ಟೇ ಅಲ್ಲ ನಮ್ಮ ದೈವಗಳು ನಮ್ಮ ಜೊತೆ ಮಾತಾಡ್ತವೆ ಈ ದೇವರು ಯಾವತ್ತೂ ಮಾತಾಡೋದಿಲ್ಲ ಆದರೂ ಕೂಡ ದೇವರು ಮಾಂಸ ತಿನ್ನಬೇಡಿ ಅಂತ ಹೇಳಿದ ಅಂತ ಬಿಟ್ಟು ಪ್ರಧಾನಿ ಮೋದಿಯವರೊಂದಿದ್ದು ಭಾಳ ಜನ ಬಿ ಜೆ ಪಿಯವರು ಸಾಮಾನ್ಯ ಜನರನ್ನು ಮಂಗ್ಯ ಮಾಡ್ತಾರೆ ಆದರೆ ಒಂದು ಹಿಂದೂ ದೇವಾಲಯವೇ ಕೇರಳದಲ್ಲಿ ತಿರುವರ್ಕಾಟು ಎನ್ನುವ ದೇವಸ್ಥಾನದಲ್ಲಿ ಪ್ರಸಾದವಾಗಿಯೇ ಕೋಳಿಯ ಮಾಂಸವನ್ನು ಕೊಡಲಾಗುತ್ತಿದೆ ಅಂತ ಈಗ ಭಾರಿ ಸುದ್ದಿ ಮಾಡಿದೆ ಆ ದೇವಸ್ಥಾನ ಯಾಕಂತೇಳಿದರೆ ಮೋದಿಯವರು ಹೇಳಿದ್ರಲ್ಲ ಮಾಂಸ ತಿಂದು ಬರ್ತಾರೆ ಅಂತ ಹಾಗಾದರೆ ಇವಾಗ ಮೋದಿಯವರು ಕೇರಳದಲ್ಲಿ ಬಿ ಜೆ ಪಿಯನ್ನು ಕಟ್ಟಬೇಕಾದರೆ ತಿರುವಾರ್ಕಾಡು ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಕೋಳಿ ಮಾಂಸದ ಪ್ರಸಾದವನ್ನು ಪಡೆಯಬೇಕಾಗುತ್ತದೆ ಎನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಎದ್ದಿದೆ ಯಾರು ಯಾವ ಪ್ರಸಾದ ಪಡೆಯುತ್ತಾರೋ ಯಾವ ಪ್ರಸಾದ ತಿನ್ನುತ್ತಾರೋ ಎನ್ನುವಂಥದ್ದು ಎರಡನೆಯ ವಿಷಯ ಆದರೆ ವಿಷಯಗಳು ವಿಷಯಾಂತರವಾಗುವಂಥ ಪ್ರಶ್ನೆಗಳೇ ಈಗೀಗ ಭಾಳಷ್ಟು ಎದ್ದು ಬರ್ತಾ ಇದೆ ಅತಿ ಮುಖ್ಯವಾಗಿ ನಿನ್ನೆ ನಡೆದಿರುವಂಥ ಒಂದು ಸಂಗತಿ ಎಂದರೆ ಲಡಾಖ್ನ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಗೆ ಸಂಬಂಧಿಸಿದ್ದು ಸೋನಂ ವಾಂಗ್ಚುಕ್ ಅವರಿಗೆ ಒಬ್ಬರು ಒಂದು ಪತ್ರವನ್ನು ತಂದುಕೊಟ್ಟಿದ್ದಾರೆ ಆ ಪತ್ರದಲ್ಲಿರುವುದೇನು ಅಂತ ಹೇಳಿದರೆ ನೀವು ನಿಮ್ಮ ಸಂಸ್ಥೆಯ ಮೂಲಕ ಅವರದೊಂದು ಪರಿಸರ ಕಾಪಾಡುವಂಥ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಬಗ್ಗೆ ಅವರು ಕೆಲವು ಹಣಗಳನ್ನು ಸಂಗ್ರಹಿಸ್ತಾರೆ ವ್ಯಯಿಸ್ತಾರೆ ಅದು ಗೊತ್ತಿರುವಂಥ ವಿಷಯ ನಿಮ್ಮ ಸಂಸ್ಥೆಯ ಬಗ್ಗೆ ಬಂದಿರುವಂಥ ವರದಿಯ ಪ್ರಕಾರ ನೀವು ಅಕ್ರಮ ಹಣ ವರ್ಗಾವಣೆ ಮಾಡುತ್ತೀರಿ ಅಂತ ತಿಳಿದು ಬಂದಿದೆ ಕೇಜ್ರಿವಾಲ್ ಅವರ ಪ್ರಕರಣ ಕೂಡ ಹೀಗೆ ಆಗಿದೆ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಹೋಗಿದ್ದಾರೆ ನಿಮ್ಮ ಪ್ರಕರಣ ಹೇಗಬಹುದು ಹುಷಾರಾಗಿರಿ ಅಂತ ಅಷ್ಟೇ ಇರೋದು ಆ ಪತ್ರದಲ್ಲಿ ಯಾರು ಆ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲ ಯಾರ ಸಹಿ ಕೂಡ ಇಲ್ಲ ಅಪರಿಚಿತ ವ್ಯಕ್ತಿ ಒಬ್ಬರು ಬಂದು ಆ ಪತ್ರವನ್ನು ಅವರಿಗೆ ಕೊಟ್ಟು ಹೋಗಿದ್ದಾರೆ ಇದು ಏನಂತ ಹೇಳಿದರೆ ಕೇಜ್ರಿವಾಲ್ ಅವರಂತೆ ವಾಂಗ್ಚುಕ್ಕವರೇ ನೀವು ಕೂಡ ಜೈಲಿಗೆ ಹೋಗಬೇಕಾಗುತ್ತದೆ ಅಂತ ಹೇಳುವಂಥ ಒಂದು ಪತ್ರ ಅಷ್ಟೇ ಅಲ್ಲ ಅದರ ಬೆನ್ನಿಗೆ ಕೇಂದ್ರೀಯ ತನಿಖಾ ಸಂಸ್ಥೆಯ ಒಂದರ್ಬರ ಅಧಿಕಾರಿ ಅಂತ ಹೇಳಿಕೊಂಡು ಒಬ್ಬ ವ್ಯಕ್ತಿ ಸೋನಮ್ ಸೋನಂ ಅವರಿಗೆ ಬಂದಿದ್ದಾರೆ ಬಂದವರು ಏನು ಹೇಳಿದ್ದಾರೆ ನೀವು ಭಾಳ ಹುಷಾರಾಗಿರಬೇಕು ಹೊರಗಡೆ ಹೋಗ್ತೀರಾ ಈಗ ಭಾಳ ಜನರ ಕೊಲೆ ಆಗ್ತಾಯಿದೆ ಹಲ್ಲೆ ಇದೆ ನೀವು ಕೂಡ ಹುಷಾರಾಗಿರಬೇಕು ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯವಿದೆ ಎನ್ನುವಂಥ ಒಂದು ತನಿಖಾ ಸಂಸ್ಥೆಯ ಒಬ್ಬ ವ್ಯಕ್ತಿ ಬಂದವರು ಇದನ್ನು ಹೇಳಬೇಕಾದ ಅವಶ್ಯ ಏನು ವಾಂಗ್ ಚುಕ್ ಅವರು ಲಡಾಖ್ಗೆ ಕೇಂದ್ರ ಸರ್ಕಾರ ನೀಡಿದಂಥ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ ಅನ್ನುವಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಪರಿಸರ ಹೋರಾಟಗಾರರಾದ ಲಡಾಖಿಗೆ ಕಳೆದ ಎರಡು ಚುನಾವಣೆಗಳಲ್ಲಿ ಬಿ ಜೆ ಪಿಯು ಅಲ್ಲಿಗೆ ಲಡಾಖ್ ಅಂತೇಳಿ ಒಂದು ಪ್ರತ್ಯೇಕ ಮ್ಯಾನಿಫೆಸ್ಟೋ ಆಶ್ವಾಸನೆಗಳನ್ನು ಕೊಟ್ಟಿತ್ತು ಆದರೆ ಅದನ್ನು ಯಾವುದನ್ನು ಒಂದನ್ನು ಕೂಡ ನೆರವೇರಿಸಿಲ್ಲ ಟೂರಿಸಮ್ಗೆ ಸಂಬಂಧಪಟ್ಟಂತೆ ಅಲ್ಲಿಯ ವಿದ್ಯುತ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅಲ್ಲಿಯ ಸ್ಥಾನಮಾನದ ಸಂಬಂಧಪಟ್ಟೆ ಅಲ್ಲಿಯ ಭಾಷೆಯ ಸಂಬಂಧಪಟ್ಟಂತೆ ಬಿ ಜೆ ಪಿ ಕೊಟ್ಟ ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ ಅನ್ನುವಂಥದ್ದು ತಿಳಿದು ಬಂದಿದೆ ಇದರಿಂದ ಗೊತ್ತಾಗುವುದು ಏನಂತ ಹೇಳಿದರೆ ಕೇಂದ್ರದ ಬಿ ಜೆ ಪಿ ಸರ್ಕಾರವು ಕರ್ನಾಟಕಕ್ಕೆ ಮಾತ್ರವಲ್ಲ ಲಡಾಖಿಗೆ ಕೂಡ ಚೊಂಬು ಕೊಟ್ಟಿದೆ ಹಾಗಾದರೆ ಎಷ್ಟು ಚೊಂಬು ಅವರಲ್ಲಿ ಸ್ಟಾಕ್ ಇರ್ಬೋದು ಅನ್ನುವಂಥದ್ದು ಇನ್ನು ಮೇಲಷ್ಟೇ ಗೊತ್ತಾಗಬೇಕು ಭಾಳಷ್ಟ್ರಂಗ್ ಚೊಂಬುಗಳು ಸ್ಟಾಕ್ ಇರೋದರಿಂದ ಮುಂದಿನ ದಿನಗಳಲ್ಲಿ ಭಾಳಷ್ಟು ರಾಜ್ಯಗಳಿಗೆ ಚೊಂಬು ನೀಡಬಹುದು ಅಂತ ಹೇಳಿ ತಿಳಿಯಬಹುದು ಅದೆಲ್ಲರ ಜೊತೆಗೆ ಇಂದು ತಮಿಳುನಾಡು ಸರ್ಕಾರವು ಕೇಂದ್ರಕ್ಕೆ ಒಂದು ಇನ್ನೊಂದು ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದೆ ತಮಿಳುನಾಡಿನಲ್ಲಿ ಮೊದಲ ಹಂತದಲ್ಲೇ ಚುನಾವಣೆ ನಡೆದು ಮುಗಿದಿದೆ ಇನ್ನೂ ಅವರು ಒಂದೂವರೆ ತಿಂಗಳು ನಿದ್ದೆ ಮಾಡಬೇಕು ಅವರ ಇ ವಿ ಎಂ ಯಂತ್ರಗಳಲ್ಲಿ ಮತಗಳು ನಿದ್ದೆ ಮಾಡಬೇಕು ಇಂತಿರುವಲ್ಲಿ ಜನರಿಗೆ ತೊಂದರೆ ಆಗ್ತದೆ ಚುನಾವಣೆ ನಡೆದು ಮುಗಿದ ಪ್ರದೇಶಗಳಲ್ಲಿ ಇ ವಿ ಎಂ ಯಂತ್ರಗಳನ್ನ ಇಟ್ಟಿರುವಂಥ ಭದ್ರತಾ ಕೋಣೆ ಹೊರತಾಗಿ ಬೇರೆ ಕಡೆ ಚುನಾವಣಾ ನೀತಿ ಸಂಹಿತೆಯನ್ನು ಸಡಿಲಿಸಿ ಎನ್ನುವಂಥ ಒಂದು ಮಾತನ್ನು ಮನವಿಯನ್ನು ಅವರು ಮಾಡಿದ್ದಾರೆ ಇದು ನಿಜವಾಗಿ ಎಲ್ಲರೂ ಗೌರವಿಸಬೇಕಾದಂಥ ಮನವಿ ಮತ್ತು ಆಲೋಚನೆ ಮಾಡಬೇಕಾದ ವಿಷಯವಾಗಿದೆ ಇವೆಲ್ಲದರ ನಡುವೆ ಕರ್ನಾಟಕದಲ್ಲಿ ಕೂಡ ಬಡಗನ ಭಾರತದ ಬಡಗನ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಚುನಾವಣೆಗೆ ನಾಮಪತ್ರ ಹಿಂತೆ ದಿನ ಕೂಡ ಬಂದಿದೆ ಹಾಗಾಗಿ ಎಷ್ಟು ಜನ ಸ್ಪರ್ಧೆಗೆ ಇರ್ತಾರಂತ ನಾಳೆ ಸ್ಪಷ್ಟವಾಗಲಿಕ್ಕಿದೆ ಬಡಗನ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಏಳರಂದು ಮತದಾನ ನಡೆಯಲಿದ್ದು ಅದು ಕರ್ನಾಟಕದ ಎರಡನೇ ಮತ್ತು ಕೊನೆಯ ಹಂತದ ಮತದಾನವಾದರೆ ದೇಶದ ಮಟ್ಟದಲ್ಲಿ ಅದು ಮೂರನೇ ಹಂತದ ಮತದಾನವಾಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಬಳಿಕ ಬರುವಂಥ ಜಿಲ್ಲ ಲೋಕಸಭಾ ಕ್ಷೇತ್ರದ ಕಲಬುರಗಿ ಇದು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಬಹಳ ಭಾಳ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಅವರು ಬೀದರ್ನಲ್ಲಿ ಹುಟ್ಟಿದವರು ಬೀದರ್ ಜಿಲ್ಲೆಯಲ್ಲಿ ಬೀದರ್ ಅಂತಲ್ಲ ಕಲಬುರಗಿಯ ಗಡಿಯ ಊರಿನಲ್ಲಿ ಬೀದರ್ನಲ್ಲಿ ಹುಟ್ಟಿದರೆ ಅವರು ಬೆಳೆದ್ದು ಬಲಿತದ್ದು ಇಂದು ಸಿ ಅಧ್ಯಕ್ಷತೆ ಏರಿದ್ದು ಕಲಬುರಗಿಯ ರಾಜಕಾರಣದಿಂದ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಐದು ಮಂದಿ ಬಿಜೆಪಿ ಶಾಸಕರಿದ್ದರೆ ಕಾಂಗ್ರೆಸ್ ಶಾಸಕರು ಮೂವರು ಮಾತ್ರ ಇರುವುದು ಆದ್ದರಿಂದ ಅಲ್ಲಿ ಈಶ್ವರ್ ಖಂಠ್ರೆಯವರ ಮಗ ಮತ್ತು ಹಾಲಿ ಶಾಸಕರ ನಡುವೆ ಕೂಬಾ ಭಗವಂತ ಕೂಬಾ ಅವರ ನಡುವೆ ಸ್ಪರ್ಧೆಯು ಐದು ಮತ್ತು ಒಂದು ಮೂರು ಗೋಲುಗಳ ನಡುವೆ ಇರುವಂತಹ ಸರಿ ಮಾಡಲು ಮುನ್ನೇರಲು ಇರುವಂತಹ ಹೋರಾಟವಾಗಿದೆ ಆದರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಆರು ಶಾಸಕರಿದ್ದಾರೆ ಕಾಂಗ್ರೆಸ್ಸಿನ ಆರು ಶಾಸಕರಿದ್ದು ಒಬ್ಬರು ಬಿ ಜೆ ಪಿ ಒಬ್ಬರು ಜೆ ಡಿ ಎಸ್ ಶಾಸಕರಿದ್ದಾರೆ ಜೆ ಡಿ ಎಸ್ನ ಒಬ್ಬರು ಮತ್ತು ಬಿ ಜೆ ಪಿಯ ಒಬ್ಬರು ಹಾಗಾಗಿ ಆರು ಎರಡರ ನಡುವೆ ಹೋರಾಟ ಮಾಡುವುದನ್ನು ಕಾಂಗ್ರೆಸ್ಸಿಗೆ ಗೆಲ್ಲಲು ಹೆಚ್ಚಿನ ಅನುಕೂಲ ಇದೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತೊಂದರಿಂದಲೂ ಇರುವಂಥ ಲೋಕಸಭಾ ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರ ಹಿಂದೆ ಗುಲ್ಬರ್ಗ ಅಂತಿತ್ತು ಈಗ ಕಲಬುರಗಿ ಅಂತ ಮಾಡಿದ್ದಾರೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಮು ಆರಂಭದಲ್ಲಿ ಉದ್ದಕ್ಕೂ ಕಾಂಗ್ರೆಸ್ ಗೆಲ್ಲುತ್ತಾ ಬಂದಿದೆ ಈ ಲೋಕಸಭಾ ಕ್ಷೇತ್ರದ ವಿಶೇಷ ಏನಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಧರ್ಮಸಿಂಗ್ ಅವರು ಇಲ್ಲಿ ಗೆದ್ದಿದ್ರು ಅವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಸ್ವಲ್ಪ ಕಾಲ ಅದೇ ರೀತಿ ಇಲ್ಲಿ ವೀರೇಂದ್ರ ಪಾಟೀಲ್ ಅವರು ಗೆದ್ದಿದ್ದರು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಅವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಎರಡು ಬಾರಿ ಗೆದ್ದಿದ್ದಾರೆ ಅವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥ ಸಂಭವ ಇತ್ತು ಆಗಿಲ್ಲ ಅನ್ನುವಂಥ ಎರಡನೇ ಪ್ರಶ್ನೆ ಹಾಗಾಗಿ ಇದು ಬಹಳ ಮುಖ್ಯವಾದ ಒಂದು ಲೋಕಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಕೇರಳದ ಕಾಂಗ್ರೆಸ್ ನಾಯಕರಾಗಿದ್ದಂಥ ಸಿ ಎಂ ಸ್ಟೀಫನ್ ಅವರು ಒಂದು ಅವಧಿ ಇಲ್ಲಿ ಬಂದು ಗೆದ್ದಿದ್ರು ಕೇರಳದ ಕಾಂಗ್ರೆಸ್ ನಾಯಕರಾಗಿದ್ದಂಥ ಸಿ ಎಂ ಸ್ಟೀಫನ್ ಅವರು ಕರ್ನಾಟಕದ ಕಲಬುರಗಿಯಲ್ಲಿ ಒಂದು ಬಾರಿ ಗೆದ್ದಿದ್ರು ಅಷ್ಟೊಂದು ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರ ಇದು ಈ ಸ್ಟ್ರಾಂಗ್ ಓಲ್ಡ್ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಜನತಾ ಗೆದ್ದಿತ್ತು ಖಮರುಲ್ ಇಸ್ಲಾಂ ಎನ್ನುವರು ಜನತಾ ಪಕ್ಷದಿಂದ ಗೆದ್ದಿದ್ರು ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಗೆಲ್ತು ಆಮೇಲೆ ಬಿ ಜೆ ಪಿ ಒಂದು ಸಲ ಗೆಲ್ತು ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿದೆ ಎರಡು ಸಾವಿರದ ನಾಲ್ಕರವರೆಗೆ ಇದು ಸಾಮಾನ್ಯ ಕ್ಷೇತ್ರವಾಗಿತ್ತು ಎರಡು ಸಾವಿರದ ಒಂಬೈ ಎಂಟರಲ್ಲಿ ಇದನ್ನು ಮೀಸಲು ಕ್ಷೇತ್ರವಾಗಿ ಮಾಡಲಾಯಿತು ಬೀದರ್ ಮೀಸಲು ಕ್ಷೇತ್ರವಿದ್ದದ್ದು ಎರಡು ಸಾವಿರದ ಒಂಬತ್ತರಿಂದ ಸಾಮಾನ್ಯ ಕ್ಷೇತ್ರವಾಯಿತು ಕಲಬುರಗಿ ಸಾಮಾನ್ಯ ಕ್ಷೇತ್ರವಿದ್ದದ್ದು ಎರಡು ಸಾವಿರದ ಒಂಬತ್ತರಿಂದ ಮೀಸಲು ಕ್ಷೇತ್ರವಾಗಿದೆ ಹಿಂದೆ ಇಲ್ಲಿ ಗೆದ್ದವರು ಕೊನೆಯದಾಗಿದ್ದವರು ಎರಡು ಬಾರಿ ಗೆದ್ದಂಥ ಸರಣಿಗೆಯವರು ಕಾಂಗ್ರೆಸ್ನವರು ಮೀಸಲು ಕ್ಷೇತ್ರವಾದ ಮೇಲೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕ್ಷೇತ್ರದಿಂದ ಗೆದ್ದಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಸೋತರು ಕಾಂಗ್ರೆಸ್ ಸೋತ್ಬಿಟ್ಟು ಉಮೇಶ್ ಜಾಧವ್ ಎನ್ನುವ ಬಿ ಜೆ ಪಿಯವರು ಅವರು ಗೆದ್ದಿದ್ದಾರೆ ಉಮೇಶ್ ಜಾಧವರು ಈಗ ಕೂಡ ಸ್ಪರ್ಧಿಸುತ್ತಿದ್ದಾರೆ ಅವರ ಎದುರಾಗಿ ದೊಡ್ಡ ಮನೆಯ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನೆಯನ್ನುವರು ಸ್ಪರ್ಧಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ರಾಧಾಕೃಷ್ಣ ಅವರಿಗೆ ಹೆಚ್ಚು ಅನುಕೂಲ ಇರುವುದಂದರೆ ಆರು ಜನ ಕಾಂಗ್ರೆಸ್ಸಿನ ಶಾಸಕರು ಇಲ್ಲಿದ್ದಾರೆ ಬಿಜೆಪಿ ಶಾಸಕರು ಒಬ್ಬರೇ ಇರುವುದು ಅವಳಿಗೆ ಬೆಂಬಲವಾಗಿ ಜೆ ಡಿ ಎಸ್ನ ಒಬ್ಬರು ಶಾಸಕರು ಇಲ್ಲಿ ಇದ್ದಾರೆ ಇವೆಲ್ಲದರ ನಡುವೆ ಈ ಕ್ಷೇತ್ರದಲ್ಲಿ ಹ್ಯಾಟ್ರಿಕೋಟದವರು ಒಬ್ಬರು ಮಾತ್ರ ಕಾಂಗ್ರೆಸ್ನ ಮಹದೇವಪ್ಪ ರಾಂಪುರೇ ಎನ್ನುವರು ಮೂರು ಬಾರಿ ಗೆದ್ದಿದ್ದರು ಉಳಿದ ಯಾರೂ ಕೂಡ ಮೂರು ಬಾರಿ ಗೆದ್ದಿಲ್ಲ ಜವಳಿ ಎನ್ನುವರು ಸರಡಿಗೆ ಎನ್ನುವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡೆರಡು ಬಾರಿ ಗೆದ್ದಿದ್ದರು ಉಳಿದವರೆಲ್ಲ ಒಂದು ಬಾರಿ ಮಾತ್ರ ಇಲ್ಲಿ ಗೆದ್ದಿದ್ದಾರೆ ಮೂರು ಬಾರಿ ಗೆದ್ದವರು ಮಹಾರೇಪ್ಪ ರಾಮ್ಪುರೈ ಎನ್ನುವರು ಅದು ಐವ್ ಸಾವಿರದ ಒಂಬೈನೂರ ಐವತ್ತೇಳರಿಂದ ಅರವತ್ತೆರಡು ಅರವತ್ತೇಳು ಎನ್ನು ಮೂರು ಬಾರಿ ಅವರು ಹ್ಯಾಟ್ರಿಕ್ ಹೊಡೆದ ಒಬ್ಬರೇ ಒಬ್ಬರು ಕಲಬುರಗಿ ಲೋಕಶಾಂತರ ರಾಮ್ಪುರೆಯವರು ಇಂತಿರುವಾಗ ಕರ್ನಾಟಕಕ್ಕೆ ದಿಢೀರೆಂದು ಮಂಗಳೂರಿನ ಮಾಜಿ ಮೇಯರ್ ಆಗಿದ್ದಂಥ ಕವಿತಾ ಸನಿಲ್ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಹೋಗಿಬಿಟ್ಟಿದ್ದಾರೆ ಇದರಲ್ಲಿ ವಿಶೇಷವೇನಂತೇಳಿದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಖ್ಯಮಂತ್ರಿ ಸ್ಥಾನಕ್ಕೇರಿದಂಥ ಏಕೈಕ ವ್ಯಕ್ತಿ ಮೊಹಿಲಿ ಮಹಾತ್ಮರು ಮಂಗಳೂರಿಗೆ ಬಂದು ಪತ್ರಿಕಾಗೋಷ್ಠಿ ನಡೆಸುತ್ತಾರೆ ಎನ್ನುವ ಸುದ್ದಿ ಬಂದ ಬೆನ್ನಿಗೇನೇ ಅವರ ಮಹಾತ್ಮೆ ಎಷ್ಟಿತ್ತಂತ ಹೇಳಿದರೆ ಕವಿತಾ ಸನೀಲ್ ಅವರು ರಾತೋ ರಾತ್ರಿ ಬಿ ಜೆ ಪಿಗೆ ಸೇರಿಕೊಂಡಿದ್ದಾರೆ ಬಿ ಜೆ ಪಿ ಸೇರಿದ್ದಾರೆ ಅನ್ನುವಂಥ ಒಂದು ಹೊಸ ವಿಷಯವೇನವಲ್ಲ ಯಾಕಂದರೆ ಇದು ಸಹವಾಸ ದೋಷ ಅಂತ ಕಾಂಗ್ರೆಸ್ನವರ ದೊಡ್ಡ ತಪ್ಪು ಅಂತ ಹೇಳಿದರೆ ಸಹವಾಸ ದೋಷ ಬೇರೆ ಬೇರೆ ಸಹವಾಸಗಳಿಂದ ಬೇರೆ ಬೇರೆಯವರು ಬೇರೆ ಬೇರೆ ಕಡೆ ಸೇರಿಕೊಳ್ತಾರೆ ಮೊಯ್ಲಿಯವರು ಸೇರಿಕೊಳ್ಳೋ ಅವ್ರು ಭಾಳ ಹುಷಾರವರು ಆ ಕಡೆನೂ ಇರ್ತಾರೆ ಈ ಕಡೆಯೂ ಇರ್ತಾರೆ ಹಾಗಾಗಿ ಸೇರಿಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ ನಮ್ಮ ಖರ್ಗೆ ಅವ್ರದ್ದು ನೋಡಿ ಅವರ ಕೈಗಳು ಕರ್ನಾಟಕ ಕರಾವಳಿಯಲ್ಲೋ ಅವರ ಕೈ ಒಂದು ಕೈ ಬಿ ಜೆ ಪಿಯಲ್ಲಿರೋ ಒಂದು ಕಡೆ ನಮ್ಮ ಭಂಡಾರಿ ಅವ್ರ ಕತ್ರ ಇರ್ತದೆ ಹೀಗೆಲ್ಲ ಇರುವುದರಿಂದ ಈ ಚುನಾವಣೆ ಎನ್ನುವಂಥ ಕಾಲದಲ್ಲಿ ಯಾವ್ಯಾವ ರೀತಿ ಮಾಡಿಬೋದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಕೂಡ ಈ ಚೊಂಬು ವಿಷಯವನ್ನೇ ಮೇಲೆತ್ತಿದ್ದಾರೆ ಸಿದ್ದರಾಮಯ್ಯವ್ರದ್ದು ಒಂದು ಸಾಧನೆ ಹೇಳಿದರೆ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಬಳಿಕ ಐದು ವರ್ಷ ಪೂರ್ತಿ ಮುಗಿಸಿದ ಏಕೈಕ ಮುಖ್ಯಮಂತ್ರಿ ಅವರು ಆದರೆ ಅದರ ಬೆನ್ನಿಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೆ ಇನ್ನೊಂದು ಸಾಧನೆ ಮಾಡುವಂಥ ಅವಕಾಶ ಇದೆ ಏನಂತ ಹೇಳಿದರೆ ಈಗಾಗಲೇ ಆರು ವರ್ಷ ಮುಖ್ಯಮಂತ್ರಿ ಪದವಿಯಲ್ಲಿರುವಂಥ ಅವರು ಇನ್ನೂ ಎರಡು ವರ್ಷವನ್ನು ದಾಟಿದ್ದಾರೆ ಕರ್ನಾಟಕದಲ್ಲಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಸಾಧನೆಯನ್ನು ಅವರು ಮಾಡಿದಾಗ ಆಗ್ತದೆ ಅವರು ಈ ಅವಧಿ ಪೂರ್ತಿ ಇರುವ ಸ ಪೂರ್ತಿ ಇರುವುದು ಬಹುತೇಕ ಖಚಿತವಾಗಿರುವುದರಿಂದ ಅವರು ಹತ್ತು ವರ್ಷಗಳ ಅಂತ ಬೇಕಾಗಲ್ಲ ಎಂಟು ವರ್ಷ ದೇವರಾಜ್ರು ಮುಖ್ಯಮಂತ್ರಿ ಆಗಿದ್ದರು ಆ ಅವಧಿಯನ್ನು ಮೀರಿ ದಾಖಲೆ ವೈರ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿದ್ದರಾಮಯ್ಯನವರಿಗೆ ಇದೆ ಅದೇನೇ ಇದ್ದರೂ ಕೂಡ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೌದು ಯಾವಾಗ ಏನು ಬೇಕಾದರೂ ಹೇಳಬಹುದು ಬೀಳಬಹುದು ಅನ್ನುವಂಥ ಸ್ಥಿತಿಯಲ್ಲಿ ಇಂದಿನ ಚುನಾವಣೆ ನಡೆದಿದೆ ಈ ಚುನಾವಣಾ ಘಟಕಗಳು ಬೇರೆ ಬೇರೆ ರೀತಿಯಲ್ಲಿ ಆಪಾದನೆಯೊಳಗೆ ಸಾಗಿದ್ದರೂ ಕೂಡ ಇವು ಒಂದು ರೀತಿಯ ಉದಾಹರಣೆಗೆ ಭಾಳ ಮುಖ್ಯವಾದ ಒಂದು ವಿಷಯ ಅಂತ ಹೇಳಿದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮೋದಿಯವರನ್ನು ಶನಿ ಭಾರತಕ್ಕೆ ಹಿಡಿದ ಶನಿ ಅಂತ ಹೇಳ್ಬಿಟ್ಟಿದ್ದಾರೆ ಇದೊಂದು ವಿವಾದಾತ್ಮಕ ಹೇಳಿಕೆ ನಾವು ಹೇಳಿಲ್ಲ ಕರ್ನಾಟಕದ ಮಾಜಿ ಸ್ಪೀಕರ್ ಆಗಿರುವಂಥ ಶ್ರೀನಿವಾಸಪುರದ ರಮೇಶ್ ಕುಮಾರ್ ಅವರು ಶ್ರೀನಿವಾಸಪುರ ಕರ್ನಾಟಕದ ಮಾವಿನ ಹಣ್ಣಿನ ರಾಜಧಾನಿ ಈಗ ತಾನೇ ಮಾವಿನ ಹಣ್ಣುಗಳು ಸೇರುತ್ತಲ್ಲ ಇರುವಂಥ ಕಾಲದಲ್ಲಿ ಅವರು ಭಾರತಕ್ಕೆ ಹಿಡಿದ ಶನಿ ಪ್ರಧಾನಿ ಮೋದಿ ಎನ್ನುವಂಥ ಮಾತನ್ನು ಶ್ರೀ ರಮೇಶ್ ಕುಮಾರ್ ಹೇಳಿದ್ದಾರೆ ಆ ಬಗೆಗೆ ವಿವಾದ ಎದ್ದಿದೆ ಆ ವಿವಾದ ಎಲ್ಲಿಗೆ ಮುಟ್ಟುತ್ತದೆ ಎನ್ನುವುದಂತ ಮೈ ಮುಂದಿನ ದಿನಗಳಲ್ಲಿ ನೋಡೋಣ ಈಗ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ ನೋಡ್ತಾ ಇರಿ ವಿಫೋರ್ ನ್ಯೂಸ್ ಹಾಗೇ ವಿಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ